ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ನಮ್ಮದು ಮೊನ್ನೆ ನಾನು ಮನೆ ಕ್ಲೀನಿಂಗ್ದು ವೀಡಿಯೋ ಶೇರ್ ಮಾಡಿದ್ದೆ. ಇವಾಗ ಮನೆ ಅದು ಕ್ಲೀನಿಂಗ್ದು ಪಾರ್ಟ್ ಮುಗ್ದಿದೆ. ಇವಾಗ ಹಬ್ಬಕ್ಕೆ ಪಟಾಕಿ ತರೋಕ್ಕೆ ಹೋಗ್ತಾ ಇದ್ದೀವಿ. ಹೊಸೂರಿಗೆ ಹೋಗ್ತಾ ಇದ್ದೀವಿ ನಾವು. ಬನ್ನಿ, ಹೊಸೂರಿಗೆ ಹೋಗೋಣ. ಓಕೆ, ನಾವು ಹೊಸೂರಿಗೆ ಹೋಗೋ ಪ್ಲ್ಯಾನ್ ಏನು ಇರಲಿಲ್ಲ. ಸ್ಟುಡಿಯೋದ ಹತ್ರ ಬಂದ್ವಿ ನಾವು. ಮಕ್ಕಳೆಲ್ಲ ಮನೇಲೇ ಇದ್ದರು ರಜಾ ಅಂದ್ಕೊಂಡು ಸ್ಟುಡಿಯೋದ ಹತ್ರ ಬಂದ್ವಿ. ಆಮೇಲೆ ಮನೆಯವರು ಡಿಸೈಡ್ ಮಾಡಿದರು ಹೊಸೂರಿಗೆ ಹೋಗ್ಬಿಡೋಣ ಪಟಾಕಿ ತರೋಕ್ಕೆ. ಇಲ್ಲೆಲ್ಲ ಕಾಸ್ಟ್ಲಿ ಇರುತ್ತೆ, ಮತ್ತು ಪಟಾಕಿ ಕ್ವಾಂಟಿಟಿ ನಾವು ಕಡಿಮೆ ತೊಗೋಬೇಕಾಗತ್ತೆ. ಹಾಗಾಗಿ ಹೊಸೂರಿಗೆ ಹೋಗ್ಬಿಡೋಣ, ಬನ್ನಿ ಒಂದು ರೌಂಡ್ ನೋಡ್ಕೊಂಬರೋಣ ಅಂತ ಡಿಸೈಡ್ ಮಾಡಿದರು. ಇಷ್ಟು ವರ್ಷ ಮನೆ ನಾವು ಹೋಗಿಲ್ಲ ಹೊಸೂರಿಗೆ, ನಾವೇ ಹೋಗಿ ಪಟಾಕಿನ ತಂದಿರಲಿಲ್ಲ. ಇಷ್ಟು ವರ್ಷ ಮನೆಯವ್ರ ಫ್ರೆಂಡ್ ಇದ್ದರು ಅಲ್ಲಿ ಹೊಸೂರಲ್ಲಿ, ಅವ್ರ ಹತ್ರ ತರಿಸ್ತಾ ಇದ್ರು. ಇವಾಗಿಲ್ಲ, ಅವರೆಲ್ಲ ಬೇರೆ ಕಡೆ ಹೋಗಿದ್ದಾರಂತೆ, ಊರ ಕಡೆನೆಲ್ಲ ಹೋಗಿ ಸೆಟ್ಲ್ ಆಗಿದ್ದಾರಂತೆ. ಇವಾಗ ಅವ್ರ ಈ ಕಡೆ ಬೆಂಗಳೂರು ಕಡೆ ಇಲ್ಲ. ಹಾಗಾಗಿ ಇವರೇ ನೋಡೋಣ ನಾವು ಒಂದ್ಸರಿ ಹೇಗಿರುತ್ತಲ್ಲಿ ಹೊಸೂರು ಪಟಾಕಿ. ನಾವು ಒಂದ್ಸರಿ ನೋಡಿಕೊಂಡು ಈ ಸರಿ ನೋಡಿಬಿಟ್ಟು ತೊಗೊಂಡು ಬರೋಣ. ಇಷ್ಟ ಆಯ್ತು ಅಂದರೆ ನೆಕ್ಸ್ಟು ಎಲ್ಲ ಅಲ್ಲೇ ಹೋಗಿ ತೊಗೊಂಬಂದ್ರಾಗುತ್ತೆ ಅಂತ ಮಾತಾಡ್ಕೊಂಡು ಡಿಸೈಡ್ ಮಾಡಿಕೊಂಡು ಹೊರಟ್ವಿ. ಸ್ಟುಡಿಯೋದ ಹತ್ರ ಬಂದಿದ್ವಿ ನಾವು. ಟಿಫನ್ನೆಲ್ಲ ಅಲ್ಲೇ ಹೊರಗಡೆನೆ ಹೋಟ್ಲಲ್ಲಿ ಟಿಫನ್ನೆಲ್ಲ ಮಾಡಿಕೊಂಡು ಇವಾಗ ಹೊಸೂರು ಕಡೆ ಹೋಗ್ತಾ ಇದ್ದೀವಿ. ಓಕೆ, ಬನ್ನಿ, ಇಲ್ಲಿ ಪಟಾಕಿ ಅಂಗಡಿಗೆ ಬಂದಾಯಿತು. ಫಸ್ಟ್ ಟೈಮ್ ಬಂದಿರೋದು ಹೊಸೂರು ರೋಡಲ್ಲಿ. ಸ್ಟಾರ್ಟಿಂಗು ಹೋಗ್ತಾನೆ ನಾವು, ಇನ್ನೂ ನಾವು ಬೆಂಗಳೂರು ಬಾರ್ಡ್ರು ಬಿಟ್ಟು ಆಚೆಗೆ ಹೋಗೋಕ್ಕೆ ಮುಂಚೆನೇ ಹೊಸೂರು ಕಡೆನೇ ತುಂಬ ಸ್ಟಾರ್ಟಿಂಗೇ ಪಟಾಕಿ ಎಲ್ಲ ಇಟ್ಟಿದ್ರು. ನಮಗೂ ಅಷ್ಟಾಗಿ ಎಲ್ಲಿ ತೊಗೋಬೇಕು ಏನು ಹೆಂಗೆ ಅಂತ ಗೊತ್ತಿಲ್ಲ. ಫಸ್ಟ್ಗೆ ಒಂದು ಅಂಗಡಿ ಸಿಕ್ತು, ದೊಡ್ಡದಾಗಿ ಅಂಗಡಿ ಇತ್ತು. ಅಲ್ಲಿ ಹೋದ್ವಿ ನಾವು. ಅಲ್ಲಿ ಹೋಗಿ ಎಲ್ಲ ಪಟಾಕಿ, ತುಂಬಾ ವೆರೈಟೀಸ್ ಪಟಾಕಿಗಳೆಲ್ಲ ಇತ್ತು ನೋಡಿ. ಇಲ್ಲಿ ಒಂದು ಅಂಗಡಿಗೆ ಬಂದಿದ್ದೀವಿ, ಫುಲ್ ವೆರೈಟೀಸ್ ಇದೆ. ಆದರೆ ನಾವು ಸ್ಟಾರ್ಟಿಂಗೇ ಅಂಗಡಿಗೆ ಇಳ್ಕೊಂಡು ಇನ್ನೂ ಮುಂದೆ ಹೋಗಿಲ್ಲ. ಮುಂದೇನು ತುಂಬ ಅಂಗಡಿಗಳಿದೆ. ಈಗ ಇಲ್ಲಿ ಬಂದು ನಾವು ಏನೇನು ಬೇಕು ಅಂತ ಎಲ್ಲ ಮಕ್ಕಳು ಯಾವ್ದು ಬೇಕು ಎಲ್ಲ ಎತ್ಕೊಂಡ್ರು. ಎತ್ಕೊಂಡು ಇಲ್ಲಿ ಏನಾಯಿತು, ಪಟಾಕಿ ನಾವು ತಗೊಳ್ಳಿಲ್ಲ ಇಲ್ಲಿ ಪಟಾಕಿನ. ಮುಂದೆ ಈ ಜಾಗದಲ್ಲಿ ನಾವು ಪಟಾಕಿ ತಗೊಳಕ್ಕೆ ಆಗಲಿಲ್ಲ. ಯಾಕೆಂದರೆ ಇಲ್ಲಿ ತೊಗೊಂಡು ಇಷ್ಟು ಪಟಾಕಿ ತೊಗೊಂಡು ಅವ್ರ ಫ್ರೆಂಡಿಗೆ ಫೋನ್ ಮಾಡಿದರು ನಮ್ಮ ಮನೆಯವರು. ಅದಕ್ಕೆ ಅಲ್ಲಿ ತುಂಬ ಕಾಸ್ಟ್ಲಿ ಆಯಿತು, ಬೇಡ ಅಂತ ನಿಲ್ಲಿಸಿದ್ರು ಅವರು. ಏನಾಯಿತು ಗೊತ್ತಾ, ತುಂಬ ಕಾಸ್ಟ್ಲಿ ಆಯಿತು. ನಾವು ತೊಗೊಂಡು ಪಟಾಕಿಗೆ 46,000 ಏನ ಬಿಲ್ ಆಯಿತು. ಆಮೇಲೆ ಅವರು ಫ್ರೆಂಡಿಗೆ, ನಮ್ಮ ಮನೆಯವ್ರ ಫ್ರೆಂಡಿಗೆ ಫೋನ್ ಮಾಡಿದರು. ಅದಕ್ಕೆ ಬೇಡ ರವಿ, ನೀನು ಅಲ್ಲಿ ತೊಗೊಂಬೇಡ, ಇನ್ನು ನೀನು ಹೊಸೂರು ಕಡೆ ಹೋಗ್ಬಿಡು. ಅಲ್ಲಿ ತುಂಬಾ ಅಲ್ಲಿಗೂ ಅಲ್ಲಿಗೂ ತುಂಬ ರೇಟು ತುಂಬ ಡಿಫ್ರೆನ್ಸ್ ಇರುತ್ತೆ. ನೀನು ಅಲ್ಲಿ ತೊಗೋಬೇಡ, ಸ್ಟಾರ್ಟಿಂಗೇ ಹೋಗ್ಬಿಟ್ಟಿದ್ಯಾ, ನೀನು ಅಲ್ಲಿ ತೊಗೊಂಬೇಡ, ಮುಂದೆ ಹೋಗು ಅಂತ ಹೇಳಿದರು. ಇಲ್ಲಿ ಏನಾಯಿತು ಅಂದರೆ, ನಮ್ಮ ಮುರುಳಿ ಕಾಂತಾರ ಮೂವಿಗೆ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದಾನೆ ಸಡನ್ನಾಗೆ. ಅದು ಟಿಕೆಟ್ ಇದೆಯೋ ಇಲ್ವೋ ಅಂತ ನೋಡೋಕೆ ಚೆಕ್ ಮಾಡೋಕ್ಕೆ ಹೋದಾಗ ಟಿಕೆಟ್ ಇತ್ತಂತೆ, ಬುಕ್ ಮಾಡಿಬಿಟ್ಟಿದ್ದ ಅವನು. ಆವಾಗ ಏನಾಯಿತು ಅಂದರೆ, ನಾವು ಈ ಕಡೆ ಆ ಕಡೆ ಹೋಗೋಂಗಿಲ್ಲ, ಈ ಕಡೆ ಬರೋಂಗಿಲ್ಲ, ಆ ಥರ ಎರಡು ಕಡೆ ಪಜಿತಿ ಆಗಿಬಿಡ್ತು. ಮನೆಯವರೇನೆಂದರು, ಸರಿ ನಾವು ಮೂವಿ ಮಿಸ್ ಮಾಡ್ಕೊಳ್ಳೋದು ಬೇಡ, ಟಿಕೆಟ್ ಸಿಗೋದೇ ಕಷ್ಟ ಆಗಿತ್ತು, ಟಿಕೆಟ್ ಸಿಕ್ಕಿದೆ, ಸರಿ ನಾವು ಇವಾಗ ಏನು ಮಾಡೋದು, ವಾಪಸ್ ಹೋಗ್ಬಿಡೋಣ, ನಾವು ಪಟಾಕಿ ಏನು ತೊಗೊಳ್ಳಿಲ್ಲ ಅಲ್ಲಿ, ವಾಪಸ್ ಹೋಗ್ಬಿಡೋಣ ಅಂತೇಳಿ ಮತ್ತೆ ರಿಟರ್ನು ವಾಪಸ್ಸು ನಾವು ಬರ್ತಾ ಇದ್ದೀವಿ ಇವಾಗ ಮನೆ ಕಡೆ. ಮನೆ ಕಡೆ ಅಂದರೆ ನಾವು ಥಿಯೇಟ್ರ್ ಕಡೆ ಬಂದುಬಿಟ್ವಿ, ಬೆಂಗಳೂರಿಗೆ ಬಂದುಬಿಟ್ವಿ ಇಲ್ಲಿ. ಓಕೆ, ವಾಪಸ್ ಬಂದಾಯಿತು ಥಿಯೇಟ್ರ್ ಹತ್ರ. ಮೂವಿ ಏನು ಸ್ಟಾರ್ಟ್ ಆಗಿರಲ್ಲ, ಎಲ್ಲ ವೇಯ್ಟಿಂಗು ಕಾಯ್ತಾ ಇದ್ರು ಕಾಂತಾರ ಮೂವಿ ನೋಡೋದಕ್ಕೆ ಎಲ್ಲ ಜನ ಎಲ್ಲ. ನಾವು ಬಂದು ಒಂದು ಕಾಲು ಗಂಟೆನ ಆಗಿತ್ತು, ಕಾಲು ಗಂಟೆ ಆದಮೇಲೆ ಮೂವಿ ಸ್ಟಾರ್ಟ್ ಆಯಿತು ನೋಡಿ. ಇಲ್ಲಿ ಮೂವಿಗೆ ನಮಗೆ ಎಲ್ಲರೂ ಮನೇಲಿರೋದ್ರಿಂದ ಇದು ಮೂವಿ ಅಂತೂ ಮಿಸ್ ಮಾಡ್ಕೊಳಂಗೆ ಇರಲಿಲ್ಲ. ಯಾಕೆಂದರೆ ರಜೆ ಇರೋದ್ರಿಂದ ಮಕ್ಕಳೆಲ್ಲ ಮನೇಲೇ ಇದ್ದರು, ಬೇರೆ ದಿನೆಲ್ಲ ಹೋಗೋಕ್ಕಾಗಲ್ಲ, ಒಬ್ಬೊಬ್ಬರು ಒಂದೊಂದ್ಸರಿ ಹೋಗೋಕ್ಕಾಗಲ್ಲ, ನಾವು ಯಾವಾಗ ಹೊರಟ್ರೆ ಫ್ಯಾಮಿಲಿ ಎಲ್ಲ ಹೋಗಲೇಬೇಕು. ಹಂಗಾಗಿ ಥಿಯೇಟ್ರ್ ಹತ್ರ ಬಂದ್ವಿ, ಈಗ ಮೂವಿಗೆ ಮೂವಿ ನೋಡೋಕ್ಕೆ ಅಂತ ಕಾಯ್ತಾ ಇದ್ದೀವಿ. ಬನ್ನಿ, ಇವಾಗ ಥಿಯೇಟ್ರ್ ಒಳಗಡೆ ಬಂದಾಯಿತು. ಫುಲ್ಲು ಥಿಯೇಟ್ರ್ ಫುಲ್ ಆಗಿದೆ. ನಾವು ಈ ಥಿಯೇಟ್ರು ಮೊಂಗಸಂದ್ರದಲ್ಲಿರೋದು, ಬಿಂದು ಥಿಯೇಟ್ರ್ ಅಂತ ಹೊಸದಾಗಿ ಆಗಿರೋಂಥ ಥಿಯೇಟ್ರ್ ಇದು. ತುಂಬ ಚೆನ್ನಾಗಿದೆ ಇಲ್ಲಿ, ನಾವು ಸುಮಾರು ಮೂವಿಗಳೆಲ್ಲ ಇಲ್ಲೇ ನೋಡಿರೋದು. ಕೆಲವೊಂದು ಈ ಕಡೆ ನಮ್ಮ ಲೇಔಟಲ್ಲಿ, ಹೆಚ್ ಎಸ್ ಆರ್ ಲೇಔಟಲ್ಲೇ ನೋಡ್ತೀವಿ. ಕೆಲವು ಸ್ವಲ್ಪ ಜಾಸ್ತಿ ಮೂವಿ ನೋಡಿರೋದು ಅಂದರೆ ನಾವು ಈ ಥಿಯೇಟ್ರಲ್ಲೇ. ಚೆನ್ನಾಗಿದೆ, ಇವಾಗ ಹೊಸ್ದಾಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ನೋಡಿ. ಫುಲ್ ಆಗಿದೆ ಥಿಯೇಟ್ರ್, ಫುಲ್ ಆಗಿದೆ. ನಾವು ಇಷ್ಟು ಫಿಲಮ್ ನೋಡಿ ಇಷ್ಟು ದಿನದಲ್ಲಿ ಇದೇ ಫಸ್ಟು, ಇಷ್ಟು ಒಂದು ಸೀಟ್ ಕೂಡ ಖಾಲಿ ಇಲ್ದಲೇ ಥಿಯೇಟ್ರ್ ಫುಲ್ ಆಗಿರೋದು ಅಂದರೆ ಈ ಮೂವಿನಲ್ಲೇ ನಾವು ನೋಡಿದ್ವಿ.
ಫುಲ್ಲಾಗಿದೆ ನೋಡಿ ಇಲ್ಲಿ ಇಲ್ಲಿ ಏನಾಯ್ತಂದರೆ ಬೆಳಿಗ್ಗೆ ಬುಕ್ ಮಾಡುವಾಗ ಜೀವನ ನಾನು ಬರಲ್ಲ ಡ್ಯೂಟಿಗೆ ಹೋಗಬೇಕು ಅಂದ, ಹಾಗಾಗಿ ಮುರುಳಿ 4 ಜನಕ್ಕೆ ಮಾತ್ರ ಬುಕ್ ಮಾಡಿದ. ಆಮೇಲೆ ಅವನು ಮನಸ್ಸು ಚೇಂಜ್ ಮಾಡ್ದ, ಒಟ್ಟಿಗೆ ಹೋದರೆ ಎಲ್ಲರೂ ಚೆನ್ನಾಗಿರುತ್ತೆ ಅಂತ. ಸರಿ ನಾನು ಬರ್ತೀನಿ ಅಂದ. ಅವನಿಗೆ ನಮ್ಮ ಪಕ್ಕದಲ್ಲಿ ಸೀಟ್ ಸಿಗಲಿಲ್ಲ, ಅವನಿಗೆ ಬೇರೆ ಸಪ್ರೇಟ್ ಆಯ್ತು, ಅವನಿಗೆ ಅವನಿಗೆ ಫುಲ್ಲು ಫ್ರಂಟ್ ಆಗಿಬಿಡ್ತು ಅವನಿಗೆ ಸೀಟು. ನಾವು ಫುಲ್ ಬ್ಯಾಕಲ್ಲಿ ಸೆಂಟ್ರಲ್ ಕೂತಿದ್ವಿ. ಈಗ ಅವನೊಬ್ಬ ಮಾತ್ರ ಆ ಕಡೆ ಆಗಿಬಿಟ್ಟ ಥಿಯೇಟ್ರಿಯಲ್ಲಿ, ಅವನೊಂದು ಸಪ್ರೇಟ್ ಆಗಿಬಿಟ್ಟ. ಬನ್ನಿ ಮೂವಿನ ಸ್ಟಾರ್ಟ್ ಆಗುತ್ತೆ ನೋಡೋಣ. ಬನ್ನಿ ಮೂವಿ ಅರ್ಧ ಮುಗೀತು. ಯಪ್ಪ ಎಂಥ ಮೂವಿ ಅಂದರೆ, ಮೂವಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಹಿಡಿದು ಯಪ್ಪ ಪಜಿತಿ ಎಂಥ ಎದುರುಕೊಂಡು, ಮುರುಳಿ ದೊಡ್ಡವನಾಗಿ ಮುರುಳಿನೇ ತುಂಬ ಎದುರ್ಕೊಂಡ್ಬಿಟ್ಟ ಮೂವಿ ನೋಡ್ತಾ. ನೋಡಿ ಇಂಟ್ರೋಲ್ ಬಿಟ್ಟಿದೆ, ಸ್ನ್ಯಾಕ್ಸ್ ಎಲ್ಲ ತಿನ್ಕೊತಾ ಇದೆ, ಮಕ್ಕಳು ಎಲ್ಲ ಸ್ನ್ಯಾಕ್ಸ್ ತಿಂತಾ ಇದ್ದೀವಿ, ಎಲ್ಲ ಹೋಗ್ತಾ ಇದ್ದಾರೆ ಹೊರಗಡೆ ಹೋಗೋರು. ತುಂಬ ತುಂಬ ಸೆಂಟ್, ಅರ್ಧಕ್ಕೇ ಒಂದು ಚೂರು ಕೂಡ ಎಲ್ಲೂ ಬೋರ್ ಅನ್ಸಲ್ಲ ಫ್ರೆಂಡ್ಸ್, ಅಷ್ಟು ಸಖತ್ತಾಗಿದೆ ಮೂವಿ ಮಾತ್ರ. ಸ್ಟಾರ್ಟಿಂಗಿನೇ ಮಕ್ಕಳೆಲ್ಲ ಎದ್ರಿ, ನಾನಂತೂ 2 ಕಾಲು ಚೇರ್ ಮೇಲೆ ಇಟ್ಕೊಂಡಳು, ಕೆಳಗಡೆ ಇಳಿಸೇ ಇಲ್ಲ ಅಂದ್ಕೊಳ್ಳಿ, ಅಷ್ಟು ಒಂಥರ ಏನು ಭಯಾನ ಭಯ ಥರನೂ ಇತ್ತು. ಏನೋ ತುಂಬ ಇಂಟ್ರೆಸ್ಟ್ ಆಗಿತ್ತು ಮೂವಿ ಮಾತ್ರ, ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಮೂವಿ. ಎಲ್ಲೂ ಕೂಡ ಒಂದು ಚೂರು ಇಷ್ಟು ಇದು ಈಗ ಇದೇ ಚೆನ್ನಾಗಿಲ್ಲ ಅನ್ನೋ ಥರನೇ ಇಲ್ಲ ಮೂವಿ, ಅಷ್ಟೊಂದು ಚೆನ್ನಾಗಿದೆ ಮೂವಿ ಮಾತ್ರ. ಮೂವಿ ಮುಗೀತು, ಮೂವಿ ನೋಡಿಕೊಂಡು ಎಲ್ಲ ಹೊರಡ್ತಾ ಇದ್ದೀವಿ. ಇನ್ನೇನು ಮೂವಿ ನಾವು ನೋಡ್ತೀವಿ ಅಷ್ಟೇ, ನಿಮಗೆಲ್ಲ ಏನೇನು ತೋರ್ಸೋಕ್ಕಾಗಲ್ಲ. ಸರಿ ಹೊರಟ್ವಿ, ಇವಾಗ ಮೂವಿ ಮುಗಿಸ್ಕೊಂಡು ಹೊರಟು ಮತ್ತೆ ಈಗ ಯಾವ ಕಡೆ ಪಯಣ. ಮೂವಿ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ ಹೊಸೂರು ಕಡೆ. ನಮ್ಮನೆಯವ್ರಿಗೆ ಇವತ್ತು ಹೊಸೂರಿಗೆ ಹೋಗೋದೆ ಒಂದು ಹಬ್ಬ ಆಗೋಯ್ತು. ಮನೇಲಿ ಅದೇ ಇನ್ನೇನು, ಮನೇಲಿ ಎಲ್ಲ ಮನೇಲೇ ಇದ್ವಲ್ಲ, ಸುಮ್ಮನೆ ಮನೇಲೇ ಕೂರ್ತೀರಾ, ಏನು ಪರವಾಗಿಲ್ಲ 2 ಸರಿ ಹೋಗಿ ಬಂದರು ನಡೆಯುತ್ತೆ ಅಂದ್ಕೊಂಡು. ಅವರು ಕೆಲಸ ಹುಡುಗ ರಜೆ ಮಾಡಿದ್ರಿಂದ ಚೆನ್ನಾಗಿ ಸುತ್ತಿದ್ವಿ ಹೊಸೂರಿಗೆ, ಬೆಂಗಳೂರು ಹೊಸೂರಿಗೆ 2 ಸರಿ ಸುತ್ತಿದ್ದಾಗೋಯ್ತು. ಬರೀ ಮೂವಿದೇ ಮಾತು ಗಾಡಿನಲ್ಲೆಲ್ಲ ತುಂಬಾ ತುಂಬ ಇಷ್ಟ ಆಗೋಗ್ಬಿಡ್ತು ಎಲ್ಲರಿಗೂ. ಮುರುಳಿಗೆ ಸ್ಟಾರ್ಟಿಂಗೇ ಅದು ದೇವ್ರು ಬಂದಾಗ ಓಕೆ. ಈ ಮೂವಿ ಬಗ್ಗೆ ನಾವು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಿಜ ಮೂವಿ ಯಾರು ನೋಡಿಲ್ಲ ಅವ್ರು ಯಾರು ಮಿಸ್ಸೇ ಮಾಡ್ಕೋಬೇಡಿ. ಅದು ಥಿಯೇಟ್ರಲ್ಲಿ ನೋಡೋ ಮಜಾನೇ ಬೇರೆ ಇದೆ ಮೂವಿದು, ಅಷ್ಟು ಸಖತ್ತಾಗಿದೆ ಮೂವಿ ಮಾತ್ರ. ನಾವು ಮನೇಲಿ ನಮ್ಮ ಹವನ ಎದುರ್ಕೊಂಡಿದ್ದಾಳೆ, ಆದರೆ ಮುರುಳಿ ತುಂಬಾ ಎದುರ್ಕೊಂಡಿದ್ದಾನೆ. ಭಯ ಆಗಿಬಿಟ್ಟು ಹಿಂದೆ ಕಾಲು 2 ಎತ್ಬಿಟ್ಟು ಹಿಂದೆ ಬಿದ್ದೋಗೋ ಥರ ಆಗ್ಬಿಟ್ಟನಂತ ಅವನಿಗೆ ಸ್ಟಾರ್ಟಿಂಗೆ. ಅದು ಕಿರ್ಚ್ಕೊತಾರಲ್ಲ ಸ್ಟಾರ್ಟಿಂಗ್ ಬಂದು ಅದನ್ನು ಅದೆಲ್ಲ ನೋಡಿಬಿಟ್ಟು ಭಯ ಬಿದ್ದುಬಿಟ್ಟಿದ್ದಾನೆ ಅವನು. ನಾನು ಮಗಳಿಗೆ ಹೇಳಿದ್ದೆ, ಏನಾದರೂ ಆ ಮೂವಿ ನೋಡಿದ್ರೆ ನೀನು ಎದ್ರಕ್ಕೆ ಕುಡಿದು, ಅದರಲ್ಲಿ ದೆವ್ವ ಆ ಥರ ಏನಿಲ್ಲ ಅಂತೆ, ಅದು ದೇವ್ರಂತೆ ಅದರಲ್ಲಿರೋದು, ನೀನು ಎದ್ರೋದು ಕಿರ್ಚಾಡೋದೆಲ್ಲ ಮಾಡಬಾರ್ದು ಅಂತ ಮನೇಲೇ ಅವಳಿಗೆ. ಅಂದರೆ ಮೂವಿಗೆ ಹೋಗ್ತೀನಿ ಅಂತ ಗೊತ್ತಿರಲ್ಲ, ಅಂದರೆ ಥಿಯೇಟ್ರಿಗೆ ಹೋಗಿ ನೋಡಲೇಬೇಕು ಈ ಮೂವಿನ ಅಂತ ಇತ್ತು ಎಲ್ಲ ಮಾತಾಡೋದಕ್ಕೆ. ಹಾಗಾಗಿ ಯಾವತ್ತಾದ್ರೂ ನಾವು ಮೂವಿಗೆ ಹೋದರೆ ನೀನು ಭಯ ಬೀಳ್ತೀನಿ ಅಂದರೆ ನಾವು ಮೂವಿಗೆ ಕರ್ಕೊಂಡೋಗಲ್ಲ, ನೀನು ಧೈರ್ಯವಾಗಿರ್ತೀನಿ ಅಂದರೆ ಮಾತ್ರ ನಾನು ಆ ಮೂವಿಗೆ ಹೋಗೋದು ಥಿಯೇಟ್ರಿಗೆ ಹೋಗಿ ನೋಡೋದು ಅಂತ ಅವಳಿಗೆ ಹೇಳಿದ್ದೆ. ಹಾಗಾಗಿ ಅವಳು ಶಾರ್ಟ್ ವಿಡಿಯೋದಲ್ಲೆಲ್ಲ ಈಗ ತೋರಿಸ್ತಾ ಇದ್ರು ವೀಡಿಯೋಸಲ್ಲೆಲ್ಲ ಅದನ್ನು ನೋಡ್ಕೊಂಡು ನೋಡ್ಕೊಂಡು ಅವಳಿಗೆ ಧೈರ್ಯ ಬಂದುಬಿಟ್ಟಿತ್ತಂತೆ. ಆ ಥರ ಹೇಳ್ತಾ ಇದ್ಲವಳು, ಭಯ ಏನಿಲ್ಲ ಬಿಡಮ್ಮ ಅಂತ. ಬನ್ನಿ ಇಲ್ಲಿ ಪಟಾಕಿ ಅಂಗಡಿಗೆ ಬಂದಾಯಿತು, ಪಟಾಕಿನೂ ಕೂಡ ತೊಗೊಂಡಾಯಿತು. ನೋಡಿ ಇಲ್ಲಿ ಒಂದು 3 ಚೀಲಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್ ಇಲ್ಲಿ ಬೇರೆ ಅಂಗಡಿಗೆ ಬಂದ್ವಿ, ಅಲ್ಲಿ ಏನು ಪಟಾಕಿ ತೊಗೊಂಡಿದ್ವಿ ಅದೇ ಪಟಾಕಿ ತೊಗೊಂಡ್ವಿ. ಅಲ್ಲಿ 46,000 ಹೇಳಿದರು ಅಲ್ಲಿ ಬಿಲ್ಲು. ಫ್ರೆಂಡ್ಸ್ ಇಲ್ಲಿ ಅವ್ರಿಗೆ ನಮ್ಮ ಮನೆಯವ್ರ ಫ್ರೆಂಡ್ಗೂ ಕೂಡ ಫೋನ್ ಮಾಡಿ ಕೇಳಿದರು ರೇಟ್ ಬಗ್ಗೆ ಎಲ್ಲ ಹೇಳಿದಾಗ, ತಗೋ ಇಲ್ಲಿ ಇಲ್ಲಿ ಬಿಡದೆ ಇಲ್ಲೇ ಚೆನ್ನಾಗಿದೆ ಆ ರೇಟ್ ಪರವಾಗಿಲ್ಲ ಇಲ್ಲೇ ತಗೋ ಅಂತ ಹೇಳಿದರು. ಇಲ್ಲಿ ನೋಡಿ ನಾವು ಅಲ್ಲಿ ತೊಗೊಂಡಿದ್ದಲ್ಲ ಅಷ್ಟೇ ಪಟಾಕಿಗೆ ಇಲ್ಲಿ ನಮ್ಮದು 18,000 ಆಯಿತು. ತುಂಬ ನಮಗೆ ಕಡಿಮೆ ಅನ್ನಿಸ್ತು, ತುಂಬ ಖುಷಿ ಆಯಿತು. ಪಟಾಕಿ ಕೂಡ ಒಳ್ಳೆ ಕ್ವಾಲಿಟಿ ಪಟಾಕಿ ಸಿಕ್ಕಿದೆ, ತುಂಬ ಚೆನ್ನಾಗಿದೆ ಇಲ್ಲಿ. ಫ್ರೆಂಡ್ಸ್ ನನಗಂತೂ ಈ ಅಂಗಡಿ ತುಂಬಾ ಇಷ್ಟ ಆಯಿತು. ನೆಕ್ಸ್ಟು ನೀವು ಯಾರಾದರೂ ಪಟಾಕಿ ತೊಗೋಬೇಕು ಅಂತಿದ್ರೆ ಈ ಅಂಗಡಿಗೆ ಬಂದು ತೊಗೊಳ್ರಿ, ತುಂಬ ನಿಮಗೆ ರೇಟ್ ಒಳ್ಳೆ ರೇಟಲ್ಲಿ ನಿಮ್ಗೆ ಸಿಗುತ್ತೆ. ಇವರು ಈ ಅಂಗಡಿ ಬಗ್ಗೆ ಈ ರೇಟ್ ಬಗ್ಗೆ ಇದೆಲ್ಲ ಇವ್ರು ಹೇಳ್ತಾರೆ, ಕೇಳಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಪಟಾಕಿ ಸಿಗುತ್ತೆ ನಿಮ್ಗೆ ಇಲ್ಲಿ. ಅತಿಬೆಳಿಂದ ನೆಕ್ಸ್ಟ್ ಜುಲಿವಾಡಿ ಅಂತ ಅಲ್ಲಿರೋದು ಶಾಪು, ವರ್ಷ ಪೂರ್ತಿ ಇರುತ್ತೆ, ಟೆಂಪ್ರವರಿ ಇಲ್ಲ, ಪರ್ಮನೆಂಟ್ ಅಂಗಡಿ, 365 ಡೇಸ್ ಇರುತ್ತೆ. ಏನಿದ್ರು ನಮ್ಮ ಹತ್ರ ಬಂದು ತಗೊಳ್ಳಿ, ಚೆನ್ನಾಗಿರುತ್ತೆ. ಡಿಸ್ಕೌಂಟ್ ಅಲ್ಲಿ ಯಾವ ತರ 90+30 ಇವಾಗ ನಡೆದಿರೋದು ಹಬ್ಬದ ಸೀಸನ್ ಅಲ್ಲಿ, ನಾರ್ಮಲ್ ಟೈಮ್ ಅಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಇನ್ನೂ ಸ್ವಲ್ಪ ಕಡಿಮೆ ಇರುತ್ತೆ. ಪಟಾಕಿ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ತುಂಬಾ ವೆರೈಟೀಸ್ ಇರುತ್ತೆ. ಬಂದು ತಗೊಂಡು ಟ್ರೈ ಮಾಡಿ, ಚೆನ್ನಾಗಿರುತ್ತೆ.
ಎಲ್ಲಾ ಕಡೆ ಒಂದೊಂದು ವೆರೈಟೀಸ್ ಇರುತ್ತೆ. ಈಗ ಅಕ್ಕಪಕ್ಕ ಅಂಗಡಿಗಿಂತ ಇಲ್ಲಿ ಇವರೊಂದು ಬ್ರ್ಯಾಂಡ್ ಇಡಬಹುದು, ಬೇರೆಯವರು ಇನ್ನೊಂದು ಬ್ರ್ಯಾಂಡ್ ಇಡಬಹುದು, ಬಟ್ ಕಾನ್ಸೆಪ್ಟ್ ಒಂದಾಗಿರುತ್ತೆ, ಬಟ್ ಬ್ರ್ಯಾಂಡ್ ಚೇಂಜ್ ಇರುತ್ತೆ. ಸರಿ, ನಾವು ಒಂದು ಚೆನ್ನಾಗಿ ಹೊಡಿಯುತ್ತೆ, ಚೆನ್ನಾಗಿ ಹೊಡೆದಿರೋದು ಇರುತ್ತೆ ಆತರ. ನೋಡೋ ಫ್ರೆಂಡ್ಸ್ ಬನ್ನಿ, ಬಂದು ತಗೊಳ್ಳಿ, ಚೆನ್ನಾಗಿರುತ್ತೆ, ಒಳ್ಳೆ ಕ್ವಾಲಿಟಿ ಇರುತ್ತೆ, ತುಂಬ ಖುಷಿ ಆಗ್ತೀರಾ. ಇದೇ ನಮ್ಮ ವಿಸಿಟಿಂಗ್ ಕಾರ್ಡ್ಸ್ ಜ್ಯೋತಿ ಟ್ರೇಡರ್ಸ್ ಅಂತ, ಏನಿದ್ರು ಬಂದು ಕಾಲ್ ಮಾಡಿ ಮಾಡ್ಕೊಡೋಣ, ರೀಸನಬಲ್ ಆಗಿ ಮಾಡ್ಕೊಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಪಟಾಕಿ ಕತೆ ಹೇಗಾಯ್ತು, ಎಲ್ಲೋಗಿ ಏನು ತಗೊಬಂದ್ವಿ. ತುಂಬಾ ಇಷ್ಟ ಆಯಿತು ನಮಗೆ ಇಲ್ಲಿ ಪಟಾಕಿ ತೊಗೊಂಬಂದಿದ್ದು, ಖುಷಿ ಆಯಿತು ತುಂಬ. ಪಟಾಕಿಗಳ ಕ್ವಾಂಟಿಟಿ ಕೂಡ ಚೆನ್ನಾಗಿ ಬಂತು. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.